अंगनवाडी केंद्रदल्ली आहार इल्लदे मक्कळु उपवास इरबेकाद अनिवार्यते गदग तालूकिन कंदमगळिगे बंदोदगिदे। एरडु तिंगळिनिंद अंगनवाडी केंद्रगळिगे आहार पूरैके बंद आगिद्दु तालूकिन 333 अंगनवाडी केंद्रगळल्लि आहारविल्ल। मक्कळ ऊटक्के महिला मत्तु मक्कळ अभिवृद्धि इलाखे अधिकारिगळु कन्न हाकिद्दारे एन्नुव सार्वजनिकरु आरोपवन्नु माडुत्तिद्दारे। एरडु तिंगळिनिंद आहार पूरैके स्थगितवागिद्दु मेलाधिकारिगळ गमनक्के तंद्रू कूड यावुदे प्रयोजनवागिल्ल। इन्नु हीगागी शीघ्र आहारवन्न पूरैसदिद्दरे प्रतिभटने माडोदागी सार्वजनिकरु एच्चरिकेयन्न नीडिदारे। ಸರ್ ಆಗಿಲ್ಲ ಫುಡ್ ಸಪ್ಲೈ ಎಷ್ಟು ನಿಮಗೆ ಸರ್ ನಮಗೆ ಮೇ ಏಪ್ರಿಲ್ ಒಳಗೆ ಬಂದಿದ್ದು ಹೊಳಿ ಮೇ ಜೂನ್ ಬಂದಿಲ್ಲ ಜುಲೈ ಇದೆ ಮತ್ತೆ ಊಟ ಮಕ್ಕಳ ಊಟ ಮಕ್ಕಳ ಊಟ ಮನೆಯಿಂದ ಕಟ್ಕೊಂಡು ಬರ್ತಾರೆ ಬಾಸ್ ಕಟ್ಕೊಂಡು ಹಾ ಕಟ್ಕೊಂಡು ಬರ್ತಾರೆ ಸರ್ ಯಾಕೆ ಇಲ್ಲ ಯಾಕಂದ್ರೆ ಮೇಡಂ ಗೊತ್ತಿಲ್ಲ ಸರ್ ಮೇ ಸುಟಿ ಒಳಗೆ ಬಂದಿತ್ತಲ್ಲ ನಮಗೆ 15 ದಿನ ರಜಾ ಇತ್ತಲ್ಲ ಆವಾಗ ಬಂದಿತ್ತು ನಾವು ಊರಿಗೆ ಹೋಗಿದ್ವಿ ಚಾವಿ ಹಾ ಸರ್ ಮೇ ತಿಂದೆ ಸರ್ ಜೂನ್ ಇಲ್ಲ ಜುಲೈ ಫುಡ್ ಇಲ್ಲ ಹಾಲು ಹೆಸರು ಕಾಯಿ ಇದೆ ಸರ್ ಬೆಳಗ್ಗೆ ಊರಿಗೆ ಏನಿಲ್ಲ ಸರ್ अंगनवाडी केंद्र रही अंगनवाडी हेरू अंगनवाडीगू एप्रील तिंगळदिंद इल्लिवरेगू आहार सरबराज आगे मक्कळिगे आहारद तोंदरेयिंदागि पालकरे दिननित्यद केलस तम्म केलसवन्नु बिट्टु मक्कळिगोस्कर ऊटवन्नु अवर मनेयिंद तंदु कोडुवंत परिस्थिति अनिवार्यवागि बिट्टद अदु रुडियागि बिट्टद मोदलिन सरकार सौलभ्यगळु इल्ल इल्ल अन्नो लेक्कदाग पालक गमन तिलवल के बंदा अदक बंद आहार एलो पालक गिक्षक शिक्षक केद्रेवर सप्ले आगे अस्टे हेतर कड़े एरमूर तिंगद अंगनवाडी मकल के फुड बंद अद बंद अरे अधिकारी निर्लक्षण कारण नेर कड़े वर्ष बरगाल रैतर मकलन अंगनवाडी स्कूल हच्चार कली फुडली ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನೂರಾಮದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ। ನೂರಾಮದ್, ಈ ಒಂದು ಅಂಗನವಾಡಿಗೆ ಅಂಗನವಾಡಿ ಮಕ್ಕಳಿಗೆ ಆಹಾರ ಬಂದೇ ಇಲ್ವಾ ಅಥವಾ ಬಂದಿರೋ ಆಹಾರ ಸರಿಯಾಗಿ ಉಪಯೋಗ ಆಗ್ತಾವಿಲ್ವಾ, ಹೇಗೆ ನೂರಾಮದ್? ರಂಜಿತ್, ಕಳೆದ 2 ತಿಂಗಳಿಂದ ಅಂಗನವಾಡಿ ಮಕ್ಕಳು ಉಪವಾಸ ಇರಬೇಕಾಗಿರುವಂತ ಪರಿಸ್ಥಿತಿ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ। ಅಂದ್ರೆ ಈಗಾಗಲೇ ಅವರಿಗೆ ಆಹಾರ ಸರ್ಕಾರದಿಂದ ಸಮರ್ಪಕವಾಗಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಆಹಾರ ಪೂರೈಕೆ ಆದಾಗಲೂ ಕೂಡ ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರಾಸಕ್ತಿ ಮತ್ತು ನಿಷ್ಕಾಳಜಿಯಿಂದಾಗಿ ಇವತ್ತು ಮಕ್ಕಳ ಒಪ್ಪತ್ತಿನ ಊಟಕ್ಕೂ ಕೂಡ ಕೊಕ್ಕೆ ಹಾಕುವಂತ ಪ್ರಯತ್ನವನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ। ಅಂದ್ರೆ ಇಲ್ಲಿ ಈ ಒಂದು ಆಹಾರ ಪೂರೈಕೆ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತ ಸಂಸ್ಥೆನೇ ಒಂದು ಎಲ್ಲ ಅಂಗನವಾಡಿಗಳಿಗೂ ಆಹಾರವನ್ನ ಪೂರೈಕೆ ಮಾಡುವಲ್ಲಿ ಒಂದು ವಿಳಂಬ ಅಂದ್ರೆ ಅದೇನೋ ತಾಂತ್ರಿಕ ಕಾರಣಗಳಿಂದಾಗಿ ಅವರು ಆಹಾರವನ್ನ ಪೂರೈಕೆ ಮಾಡದೇ ಇರೋದೇ ಈ ಎಲ್ಲ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗ್ತಿದೆ। ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಒಂದು ಕಡೆ ಮಕ್ಕಳಿಗೆ ಆಹಾರ ದೊರೆದೇ ಇದ್ರೆ ಮತ್ತೊಂದು ಕಡೆ ಅಂಗನವಾಡಿ ಕೇಂದ್ರದಿಂದನೇ ಇವತ್ತು ಗರ್ಭಿಣಿ ಮಹಿಳೆಯರಿಗೂ ಕೂಡ ಆಹಾರವನ್ನ ಪ್ರತಿ ತಿಂಗಳು ಪೂರೈಸಲಾಗ್ತಾ ಇದೆ, ಅವರಿಗೂ ಕೂಡ ಆಹಾರ ಸಿಗದೇ ಇರುವಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದ್ದು ಮಕ್ಕಳು ಆಗಿರಬಹುದು ಮತ್ತು ಗರ್ಭಿಣಿ ಮಹಿಳೆಯರಾಗಿರಬಹುದು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ। ಹಾಗಾಗಿ ಇನ್ನು ಅನಿವಾರ್ಯವಾಗಿ ಕೆಲವೊಂದಿಷ್ಟು ಪಾಲಕರು ತಮ್ಮ ಮಕ್ಕಳಿಗೆ ಮನೆಯಿಂದನೇ ಊಟವನ್ನ ಕಟ್ಟಿ ಕಳಿಸುವಂತ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ। ಒಟ್ಟಿನಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಗದಗ ತಾಲೂಕಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ರಂಜಿತ್। ಓಕೆ, ಧನ್ಯವಾದಗಳು ನೂರಾಮದ್ ಮಾಹಿತಿಗಾಗಿ। ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಆನಂದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ। ನಮಸ್ತೆ ಮೇಡಂ। ಟಿಡಿಪಿಯ ಗದಗ ಸನ್ಮಾನ। ಓಕೆ ಓಕೆ, ಇದೀಗ ಅಂಗನವಾಡಿಯಲ್ಲಿ ಈ ರೀತಿ ಅಕ್ರಮ ಆಗ್ತಾ ಇರುವಂತದ್ದು ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ವಾ, ಹೇಗೆ ಸರ್? ಸರ್, ಅದರ ಬಗ್ಗೆ ಒಂದು ತಮಗೆ ಕ್ಲಿಯರೆನ್ಸ್ ಕೊಡ್ತೇನೆ ಸರ್ ನನಗೆ। ಹಾ ಹೇಳಿ। ಈಗ ಏನಾಗಿತ್ತು ಅಂದ್ರೆ ಸರ್, ನಾನು ಲಾಂಗ್ ಲೀವ್ ಹೋಗಿದ್ದೆ ಸರ್, ಫಸ್ಟ್ ಪಾಯಿಂಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಿಮಗೆ। ಹಾ, ಸ್ಟಾರ್ಟಿಂಗ್ ಇಂದ ಹೇಳಿ। ಲಾಂಗ್ ಲೀವ್ ಹೋಗಿ ನಾನು ಸೋಮವಾರ ಜಾಯಿನ್ ಆದೆ ಸರ್। ಸೋಮವಾರ ಅಂದ್ರೆ 10ನೇ ತಾರೀಕು ಜಾಯಿನ್ ಆದೆ, ಈ ಡೇ ವಾರದಲ್ಲಿ 10ನೇ ತಾರೀಕು ಜಾಯಿನ್ ಆದಾಗ ಇದಕ್ಕಿಂತ ಬಿಫೋರ್ ಏನು ಇಲ್ಲಿ ಆಕ್ಟಿವಿಟೀಸ್ ಆಗಿದೆ ಅಂದ್ರೆ, ಇನ್ಚಾರ್ಜ್ ಇದ್ದವರು ಆಗಲಿ ಅಥವಾ ಮೇಲಾಧಿಕಾರಿಗಳ ಆಗಲಿ, ಇವರು ರೆಗ್ಯುಲರ್ ಆಗಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ ಸರ್। ಓಕೆ ಓಕೆ, ಧನ್ಯವಾದಗಳು ಇಷ್ಟೊತ್ತು ಓಕೆ 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 ಧನ್ಯವಾದಗಳು ಇಷ್ಟೊತ್ತು ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕೆ।